ಡಿಕೆ ಶಿವಕುಮಾರ್ ಹಾಗೂ ಕಿಚ್ಚ ಸುದೀಪ್ ಭೇಟಿ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಪವರ್ ಟಿವಿಗೆ ಲಭ್ಯವಾಗಿದೆ ಡಿಕೆ ಶಿವಕುಮಾರ್ ಹಾಗೂ ನಟ ಕಿಚ್ಚ ಸುದೀಪ್ ಅವರ ಭೇಟಿ ಕುರಿತಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಡಿಕೆ ಶಿವಕುಮಾರ್ ಸುದೀಪ್ ಭೇಟಿ ಸೀಕ್ರೆಟ್ ರಿವೀಲ್ ಆಗಿದೆ ಸುದೀಪ್ ರನ್ನ ಭೇಟಿ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದೇನು ಗೊತ್ತಾ ಡಿಕೆಶಿ ಪ್ರಸ್ತಾಪಕ್ಕೆ ಸುದೀಪ್ ಕೊಟ್ಟಂತಹ ಸ್ಪಷ್ಟನೆ ಏನು ಗೊತ್ತಾ ಕಿಚ್ಚನನ್ನು ಭೇಟಿ ಮಾಡಿದ್ದು ಬರಿ ಎಲೆಕ್ಷನ್ ಕ್ಯಾಂಪೇನ್ ವಿಚಾರಕ್ಕಲ್ಲ ಸುದೀಪ್ ಬಹಿರಂಗ ಮಾಡಿದಂತೆ ಚಿತ್ರರಂಗದ ಬಗ್ಗೆ ಸೀಮಿತವಾಗಲಿಲ್ಲ ಈ ಚರ್ಚೆ ಹಾಗಾದ್ರೆ ಯಾವ ವಿಚಾರ ಏನು ಚರ್ಚೆ ಆಗಿರಬಹುದು ಮಾಸ್ಟರ್ ಪ್ಲಾನ್ ನೊಂದಿಗೆ ಸುದೀಪ್ ಭೇಟಿಯಾಗಿದ್ರು ಡಿಕೆಶಿವಕುಮಾರ್ ನೀವು ಎಲೆಕ್ಷನ್ ಗೆ ನಿಂತರೆ ಗೆಲುವು ಸುಲಭ ಎಂದು ट्रबल शूटर अवरा मना ओलिसिद्दारे डीके शिवकुमार सुदीप अवरा मना ओलिसिद फ्रीडम आपल कल्तु गानद एण्णे तयारी माड्तिद्दीरा हागाद्रे निम्म एण्णेयन्न ओंदु कोटिगु हेच्चु फ्रीडम आप बळकेदारिगे यावदे खर्चिल्दे माराट माडिद्दारे चुनावणे स्पर्धे बग्गे अष्टागि ओलवु तोरलिल्ल सुदीप अवरु ई संदर्भदल्लि कोनेगे किच्चन फ्यामिलिगे गाळ हाक्तिद्दारे डीके शिवकुमार सुदीप सहोदरि सुजाता संजीवगे विधानसभा एलेक्षन गे ಆಫರ್ ನೀಡಿದ್ದಾರೆ ಎನ್ನಲಾಗ್ತಿದೆ ಶ್ರೀರಾಮುಲು ಎಲ್ಲಿ ನಿಲ್ಲುತ್ತಾರೋ ಅಲ್ಲಿ ಸುದೀಪ್ ಸಹೋದರಿ ನಿಲ್ಲೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಶ್ರೀರಾಮುಲಿಗೆ ಖೆಡ್ಡ ತೋಡಲು ಡಿಕೆಶಿ ಸೀಕ್ರೆಟ್ ಮಿಷನ್ ಪ್ಲಾನ್ ಮಾಡಿದ್ದಾರೆ ಪವರ್ ಟಿವಿಗೆ ಸುದೀಪ್ ಅಧಿಕೃತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಟೆನ್ಷನ್ ಅಲ್ಲಿ ಶ್ರೀರಾಮುಲು ಇದ್ದಾರೆ ಸಹಜವಾಗಿ ಒಬ್ಬ ರಾಜಕಾರಣಿ ನಾಯಕ ನಟ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ವ್ಯಕ್ತಿಯನ್ನ ಮೀಟ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಏನೋ ರಾಜಕೀಯದ ವಿಷಯ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತ ವಿಷಯ ಅನ್ನುವಂತದ್ದು ಸಾಕಷ್ಟು ಪ್ರಶ್ನೆಗಳು ಮಾತುಗಳು ಕೇಳಿ ಬರುತ್ತವೆ ಅದರಲ್ಲೂ ಕೂಡ ಖ್ಯಾತ ನಟ ಕಿಚ್ಚ ಸುದೀಪ್ ಅವರನ್ನ ಭೇಟಿ ಮಾಡಿದ್ದು ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಅವರು ಏನೇ ಸ್ಪಷ್ಟನೆ ಕೊಟ್ಟರೂ ಕೂಡ ಅಲ್ಲಿ ಏನೋ ಒಂದು ವಿಚಾರ ಇದ್ದೇ ಇದೆ ಅನ್ನುವಂತದ್ದು ಇದ್ದದ್ದು ಎಲ್ಲರಿಗೂ ಒಂದು ಅನುಮಾನ ಈಗ ಆ ಅನುಮಾನ ನಿಜವಾಗಿದೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ್ ಅವರು ನ್ಯೂಸ್ ರೂಮ್ ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮೀ ನಾರಾಯಣ್ ಈಗಾಗಲೇ ನಾನು ಹೇಳಿದಾಗೆ ಒಬ್ಬ ನಾಯಕ ನಟನನ್ನ ಡೈರೆಕ್ಟರೋ ಪ್ರೊಡ್ಯೂಸರೋ ಭೇಟಿ ಆದ್ರು ಅಂತಂದಾಗ ಅಲ್ಲಿ ಒಂದು ಸಿನಿಮಾ ಬಗ್ಗೆ ಚರ್ಚೆ ನಡೆಯುತ್ತೆ ಅದೇ ಒಬ್ಬ ನಾಯಕ ನಟನನ್ನ ರಾಜಕೀಯ ವ್ಯಕ್ತಿ ಭೇಟಿ ಆದ್ರು ಅಂತಂದಾಗ ಅಲ್ಲಿ ಸಿನಿಮಾಗಿಂತ ಹೆಚ್ಚಾಗಿ ರಾಜಕೀಯವೇ ಚರ್ಚೆಗೆ ಬರುತ್ತೆ ಅನ್ನುವಂತದ್ದು ಎಲ್ಲರಲ್ಲೂ ಇದ್ದಂತ ಒಂದು ಅನುಮಾನ ಆ ಅನುಮಾನಕ್ಕೆ ಪುಷ್ಟಿ ಸಿಕ್ಕುವಂತ ಒಂದಷ್ಟು ಬೆಳವಣಿಗೆಗಳಾಗಿದೆ ಅಲ್ಲಿ ಏನೆಲ್ಲಾ ಚರ್ಚೆ ಆಗಿರಬಹುದು ಅನ್ನುವಂತ ಒಂದು ಕುತೂಹಲ ಜೊತೆಗೆ ಏನೆಲ್ಲಾ ಬೆಳವಣಿಗೆಗಳಾಗಬಹುದು ಅಲ್ಲಿ ಸುದೀಪ್ ಅವರ ಅಕ್ಕಂಗೆ ಆಫರ್ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಈಗ ಅವಲ್ಲ ಮೂಲಗಳಿಂದ ತಿಳಿದು ಬಂದಿರುವಂತದ್ದು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರದಲ್ಲಿ ಲಕ್ಷ್ಮೀ ನಾರಾಯಣ್ ಎಸ್ ರಜನಿ ರಾಜ್ಯ ವಿಧಾನಸಭಾ ಎಲೆಕ್ಷನ್ ಇನ್ನೇನು ಹತ್ತಿರ ಆಗ್ತಿದ್ದಂತೆ ಸಾಮಾನ್ಯವಾಗಿ ರಾಜಕಾರಣಿಗಳು ಸೆಲೆಬ್ರಿಟಿಗಳಿಗೆ ಗಾಳ ಹಾಕಿ ಆಗ್ತಾರೆ ಅದು ಒಂದು ಆಂಗಲ್ ನಲ್ಲಿ ನಾವು ನೋಡೋದಾದ್ರೆ ಬಹುಶಃ ಎಲೆಕ್ಷನ್ ಕ್ಯಾಂಪೇನ್ ಗೆ ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಅವರನ್ನ ಭೇಟಿ ಆಗ್ತಾರೆ ಅನ್ಕೋಬಹುದು ಎಲ್ಲರೂ ಅನ್ಕೊಂಡಿದ್ದಿದ್ದ ಅದೇ ಡಿಕೆಶಿ ಮತ್ತೆ ನಳಪಾಡ ಅವರು ಖುದ್ದು ಜೆಪಿ ನಗರದಲ್ಲಿ ಇರತಕ್ಕಂತ ಕಿಚ್ಚ ಸುದೀಪ್ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಒಂದಷ್ಟು ಕಾಲ ಮಾತುಕತೆ ನಡೆಸಿ ಬಂದ ನಂತರ ಎಲ್ಲರೂ ಅಂದ್ಕೊಂಡಿದ್ದು ಅದೇ ಮೋಸ್ಟ್ಲಿ ಎಲ್ಲೋ ಕಾಂಗ್ರೆಸ್ ಪರ ಎಲೆಕ್ಷನ್ ಕ್ಯಾಂಪೇನ್ ಗೆ ಇನ್ವೈಟ್ ಮಾಡೋದಕ್ಕೆ ಸುದೀಪ್ ಅವರ ಮನೆಗೆ ಡಿಕೆಶಿ ಮತ್ತೆ ನಳಪಾಡ ತೆರಳಿದ್ರು ಅಂದ್ಕೊಂಡಿದ್ರು ಆದರೆ ಇದಕ್ಕೆ ಮಾಧ್ಯಮಗಳು ಮತ್ತೆ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ರೂಪಗಳು ಕೊಡುತ್ತಾ ಅನ್ನೋ ನಿಟ್ಟಿನಲ್ಲೇ ಬಹುಶಃ ಡಿಕೆ ಶಿವಕುಮಾರ್ ಅವರು ಬೇರೆಯವರು ಕೇಳೋದಕ್ಕಿಂತ ಮೊದಲೇ ಸ್ಪಷ್ಟನೆ ಕೊಟ್ಬಿಟ್ರು ನಾವು ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ವಿ ಏನೇ ಸಮಸ್ಯೆಗಳಿದ್ರು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವು ಎಲ್ಲವುಗಳನ್ನು ಸಾಲ್ವ್ ಮಾಡೋದಕ್ಕೆ ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಅವರು ಸ್ಪಷ್ಟನೆ ಕೊಟ್ಟಿದ್ರು ಆದರೆ ಅದರ ಅಸಲಿ ಸೀಕ್ರೆಟ್ ಬೇರೆನೇ ಇದೆ ಈಗ ಪವರ್ ಟಿವಿ ರಿವೀಲ್ ಮಾಡಿದಂತೆ ಈ ಡಿಕೆಶಿ ಮತ್ತು ನಳಪಾಡ ಅವರು ಕಿಚ್ಚ ಸುದೀಪ್ ಅವರ ಮನೆಗೆ ತೆರಳಿರ್ತಕ್ಕಂಥದ್ದು ಏನು ಚಿತ್ರದುರ್ಗ ಭಾಗದಲ್ಲಿ ನಾಯಕರ ಸಮುದಾಯದಲ್ಲಿ ಬಹುದೊಡ್ಡ ವರ್ಚಸ್ಸು ಹೊಂದಿರತಕ್ಕಂತಹ ಬಹುಭಾಷಾ ನಟ ಸುದೀಪ್ ಅವರನ್ನು ಅವರ ಫ್ಯಾಮಿಲಿಯನ್ನು ರಾಜಕೀಯಕ್ಕೆ ಕರೆತರುವಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನು ಅಪ್ರೋಚ್ ಮಾಡಿದೆ ಆ ನಿಟ್ಟಿನಲ್ಲಿ ಸುದೀಪ್ ಅವರು ಒಲ್ಲೆ ಅಂದೋ ಅನ್ನೋ ಕಾರಣದಿಂದ ಅವರ ಸಹೋದರಿಯನ್ನು ಶ್ರೀರಾಮುಲು ಅವರ ಆಪೋಸಿಟ್ ನಿಲ್ಲಿಸಲು ಒಂದು ಮಾತುಕತೆ ನಡೆದಿದೆ ಒಂದು ದೊಡ್ಡ ಆಫರ್ ಕೂಡ ನೀಡಿದ್ದಾರೆ ಶ್ರೀರಾಮುಲು ಎಲ್ಲಿ ನಿಲ್ತಾರೋ ಅವರ ಆಪೋಸಿಟ್ಟು ಏನು ಸುದೀಪ್ ಅವರ ಸಹೋದರಿ ಅವರನ್ನು ನಿಲ್ಲಿಸೋದಕ್ಕೆ ಈಗಾಗಲೇ ದೊಡ್ಡ ಮಟ್ಟದ ಸೀಕ್ರೆಟ್ ಮಾತುಕತೆ ನಡೆದಿದೆ ಸುದೀಪ್ ಅವರ ನಿವಾಸದಲ್ಲಿ
ಆದರೆ ಸುದೀಪ್ ಅವರು ಈ ಕುರಿತು ಯಾವುದೇ ರೀತಿಯಾದಂತ ಒಂದು ನಿರ್ಧಾರವನ್ನು ಇನ್ನೂ ತೆಗೆದುಕೊಂಡಿಲ್ಲ ಈಗಷ್ಟೇ ನಾನು ದೂರವಾಣಿ ಕರೆ ಮೂಲಕ ಸುದೀಪ್ ಅವರ ಆಪ್ತ ಮೂಲಗಳ ಜೊತೆ ಮಾತನಾಡಿದಾಗ ಅವರು ಹೇಳಿದ್ದಿಷ್ಟೇ ಅವರು ಅಪ್ರೋಚ್ ಮಾಡಿರೋದು ಸತ್ಯ ಆದರೆ ನಾವು ಇನ್ನೂ ಡಿಸಿಷನ್ ತಗೊಂಡಿಲ್ಲ ಏನು ಬೇಕಾದರೂ ಆಗಬಹುದು ಕಾದ್ ನೋಡೋಣ ಅಂತಕಂತ ಮಾತನ್ನ ಹೇಳ್ತಾರೆ ಸೋ ಇಲ್ಲಿ ವಾಲ್ಮೀಕಿ ಸಮುದಾಯದ ಏನು ದೊಡ್ಡ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂತ ಶ್ರೀರಾಮುಲು ಅವರನ್ನು ಡಿಕೆಶಿ ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂತದ್ದು ಆ ನಿಟ್ಟಿನಲ್ಲಿ ಶ್ರೀರಾಮುಲುವನ್ನು ಮಣಿಸಲು ಸುದೀಪ್ ಅವರೇ ಸೂಕ್ತ ಅಂತ ಹೇಳಿಬಿಟ್ಟು ಸುದೀಪ್ ಅವರಿಗೆ ಈಗ ಡಿಕೆಶಿ ಮತ್ತು ನಳ್ಪಾಡವರು ಗಾಳ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು ರಜನಿ ಓಕೆ ಲಕ್ಷ್ಮೀನಾರಾಯಣ ಈಗ ಒಂದು ರಾಜಕೀಯ ಅಂತಂದಾಗ ಬಹುದೊಡ್ಡ ಬೆಳವಣಿಗೆ ಅವರ ಜೀವನದಲ್ಲೂ ಕೂಡ ಅವರ ಸಿಸ್ಟರ್ ಬರ್ತಾರೋ ಇಲ್ಲವೋ ಸೆಕೆಂಡ್ರಿ ಆದರೆ ಈ ವಿಚಾರ ಇಷ್ಟು ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡ್ತಾರೆ ಅಂತಂದಾಗ ಒಳಗೊಳಗೆ ಎಲ್ಲಾದರೂ ಮಾತುಕತೆ ನಡೆದಿರಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗುತ್ತೆ ಅವರ ಭೇಟಿಗೂ ಮುಂಚೆ ಈ ರೀತಿ ಮಾತುಕತೆಗಳು ನಡೆದ ನಂತರವೇ ಅವರ ಭೇಟಿ ಆಗಿರಬಹುದು ಅಂತ ಅನ್ಸುತ್ತಾ ಅಥವಾ ಇವರು ಕಿಚ್ಚ ಸುದೀಪ್ ಅವರ ಸಹೋದರಿ ಈ ವಿಚಾರದಲ್ಲಿ ಏನು ನಿರ್ಧಾರ ತಗೋಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಲ್ಲಿ ಕಿಚ್ಚ ಸುದೀಪ್ ಅವರ ಸಹೋದರಿ ಒಂದು ಒಬ್ಬ ಒಂದು ಟೂಲ್ ಅಷ್ಟೇ ಆಕ್ಚುಲಿ ಡಿಸಿಷನ್ ಮೇಕರ್ಸ್ ಇಲ್ಲಿ ಸುದೀಪ್ ಅವರೇ ಆಗಿರೋದ್ರಿಂದ ಸುದೀಪ್ ಅವರು ಯಾವ ರೀತಿಯಾದಂಥ ನಿರ್ಧಾರ ತಗೊಂತಾರೆ ಅನ್ನೋದ್ರ ಮೇಲೆ ಈಗ ಶ್ರೀರಾಮುಲು ಅವ್ರಿಗೆ ಏನು ಕಂಟಕ ಆಗುತ್ತಾ ಇದು ಅಥವಾ ಪೂರಕ ಆಗುತ್ತಾ ಸಾಧಕ ಆಗುತ್ತಾ ಅಂತಕ್ಕಂಥದ್ದು ಕಾದು ನೋಡಬೇಕಾಗುತ್ತೆ ಯಾಕಂತಂದರೆ ಸುದೀಪ್ ಅವರು ಈ ಹಿಂದೆ ಬೇರೆ ಬೇರೆ ಪಕ್ಷಗಳಲ್ಲಿ ಬೇರೆ ಬೇರೆ ರಾಜಕಾರಣಿಗಳ ಜೊತೆ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದರು ಆದರೆ ಈಗ ಏನು ಚಿತ್ರದುರ್ಗ ಭಾಗದಲ್ಲಿ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿಯಿಂದ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಸುದೀಪ್ ಅವರು ಒಂದಷ್ಟು ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಂಡು ಅಲ್ಲಿ ಅವುಗಳನ್ನು ಏನು ಕಟ್ಟುವಂಥ ಒಂದು ಪ್ರಯತ್ನದಲ್ಲಿ ದೊಡ್ಡ ಮಟ್ಟಕ್ಕೆ ಅವರು ಸಕ್ರಿಯರಾಗಿದ್ದಾರೆ ಚಿತ್ರದುರ್ಗದ ಭಾಗದಲ್ಲಿ ಹಾಗಾಗಿ ಈಗ ಶ್ರೀರಾಮುಲು ಅವರು ಮೊಣಕಾಲ್ಮೂರು ಕ್ಷೇತ್ರದಿಂದ ಗೆದ್ದು ಈಗ ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಈಗ ಅವರು ಏನು ಏನು ಬಳ್ಳಾರಿಯ ಒಂದು ಗ್ರಾಮಾಂತರ ಇದಕ್ಕೆ ಮೂವ್ ಆಗುವಂಥ ಒಂದು ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡ್ತಿದ್ದಾರೆ ಅವರು ಎಲ್ಲೇ ಹೋದರೂ ಸಹ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಸುದೀಪ್ ಅವರ ಒಂದು ಕುಟುಂಬದಿಂದ ತಂದರೆ ಸುದೀಪ್ ಅವರ ಅಭಿಮಾನಿಗಳು ಸೇರಿದಂತೆ ಸುದೀಪ್ ಸೇರಿದಂತೆ ಚಿತ್ರರಂಗದ ಒಂದು ಏನು ಸಾಥ್ ಕೂಡ ಸಿಗುತ್ತೆ ಅನ್ನೋಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಮಾಸ್ಟರ್ ಪ್ಲಾನ್ ಮಾಡಿರ್ತಕ್ಕಂಥದ್ದು ಇದು ಮುಂದೆ ಯಾವ ರೀತಿಯ ರೂಪಗಳನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಅಂತ ಹೇಳ್ಬೋದು ರಜನಿ ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಮಾಹಿತಿಗಾಗಿ ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ